ಕಳೆದ 7 ತಿಂಗಳಿಂದ ಕನಿಷ್ಠ 7 ರೂಪಾಯಿ ಅಭಿವೃದ್ಧಿಯನ್ನು ಮಾಡದ ಕಾಂಗ್ರೆಸ್ ಸರ್ಕಾರ ಕೊಡಗಿನಲ್ಲಿ ಬಿಜೆಪಿ ಅವಧಿಯ ಕಾಮಗಾರಿಗಳಿಗೆ ಚಾಲನೆ ನೀಡುವ ಮೂಲಕ ಜನರಿಗೆ ಟೋಪಿ ಹಾಕಿದೆ ಎಂದು ಸಂಸದ ಪ್ರತಾಪ್ ಸಿಂಹ ಗಂಭೀರ ಆರೋಪ ಮಾಡಿದ್ದಾರೆ. ಮಡಿಕೇರಿಯಲ್ಲಿ ಮಾಧ್ಯಮಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಸಿಎಂ ಸಿದ್ದರಾಮಯ್ಯ ಮಡಿಕೇರಿಗೆ ಬಂದು ಹಲವು ಕಾಮಗಾರಿಗಳಿಗೆ ಶಂಕುಸ್ಥಾಪನೆ ನೆರವೇರಿಸಿ ಅತ್ಯದ್ಭುತ ಭಾಷಣ ಮಾಡಿ ಹೋಗಿದ್ದಾರೆ ಎಂದು ವ್ಯಂಗ್ಯವಾಡಿದರು. ಕಳೆದ 7 ತಿಂಗಳಲ್ಲಿ ಸಭೆ ಸಮಾರಂಭ ಭಾಷಣಗಳಲ್ಲೇ ಪಾಲ್ಗೊಂಡು ಖಾಲಿ ಡಬ್ಬ ಅಲುಗಾಡಿಸುವುದೇ ಸಿದ್ದರಾಮಯ್ಯ ಅವರ ಸಾಧನೆ. ಅಭಿವೃದ್ಧಿಗೆ 7 ರೂಪಾಯಿಯನ್ನು ಕೊಟ್ಟಿಲ್ಲ, ಹಾಗೇನಾದರೂ ಕೊಟ್ಟಿದ್ದರೆ ದಾಖಲೆ ನೀಡಲಿ ಎಂದು ಸವಾಲು ಹಾಕಿದ ಪ್ರತಾಪ್ ಸಿಂಹ, ಮಡಿಕೇರಿಯಲ್ಲಿ ನಡೆದ ಶಂಕುಸ್ಥಾಪನೆಯ ಯಾವುದೇ ಕಾಮಗಾರಿಗೆ ಕಾಂಗ್ರೆಸ್ ಸರ್ಕಾರ ನಯಾ ಪೈಸೆಯನ್ನು ನೀಡಿಲ್ಲ ಎಂದರು. ಮುಖ್ಯಮಂತ್ರಿಗಳು ಕೊಡಗಿಗೆ ಬಂದರು, ಹಲವಾರು ಅಭಿವೃದ್ಧಿ ಕಾರ್ಯಕ್ರಮಗಳಿಗೆ ಶಂಕುಸ್ಥಾಪನೆ ಅಂತ ಹೇಳಿ ಮಾಡ್ತೀವಿ ಅಂತ ಹೇಳಿ ಬಂದು ಬಹಳ ಅದ್ಭುತವಾದಂತಹ ಭಾಷಣವನ್ನು ಕೂಡ ಕೊಟ್ಟೋಗಿದ್ದಾರೆ. ಅವರೊಳಗಡೆ ಮಿಸ್ಟರ್ ಪ್ರತಾಪ್ ಸಿಂಹ ಎಷ್ಟು ಕೊಡಿಸಿದ್ಯಪ್ಪ ಬರ ಪರಿಹಾರದಲ್ಲಿ ಅಂತ ಕೇಳಿದರು. ಏನು ಮಾಡಿದ್ರಿ, ಓಪಯ ಮತ್ತು ಅಪ್ಪಚುರಂಜನೆಯನ್ನು ಕಡಿದು ಕಟ್ಟ ಹಾಕಿದಾರ ಅಂತ ಹೇಳ್ಬಿಟ್ಟು ಹೇಳಿದ್ರು. ಕಳೆದ 7 ತಿಂಗಳಲ್ಲಿ ಸಿದ್ದರಾಮಯ್ಯವರು ಮಾಡಿದಷ್ಟೇ, ಕಡಿದು ಕಟ್ಟ ಹಾಕಿದ್ದೇನಿಲ್ಲ. ಸಭೆ ಸಮಾರಂಭಗಳಲ್ಲಿ ಹೋಗಿ ಬೇರೆಯವ್ರ ಬಗ್ಗೆ ತಾತ್ಸಾರವಾಗಿ ಮಾತಾಡೋದು, ತಂಪೆ ಹೊಡೆಯೋದು, ಕಾಲಿಡಪ್ಪ ಅಲ್ಲಾಡಿಸೋದು ಬಿಟ್ಟರೆ ಅವ್ರು ಏನು ಮಾಡಿಲ್ಲ ಅಂತ ಬಹಳ ಸ್ಪಷ್ಟವಾಗಿ ದಾಖಲೆ ಸಮೇತ ಹೇಳಲಿಕ್ಕೆ ನಾನು ಬಯಸ್ತೀನಿ. 7 ತಿಂಗಳಲ್ಲಿ, ಕಳೆದ 7 ತಿಂಗಳು ಅವರ ಸರ್ಕಾರ ಬಂದು 7 ತಿಂಗಳಾಯಿತು. ನಮ್ಮ ಕೊಡಗಿನಿಂದ 2 ಶಾಸಕರನ್ನು ಅವ್ರ ಪಕ್ಷವನ್ನು ಗೆಲ್ಲಿಸಿ ಕಳಿಸ್ಕೊಟ್ಟೋಗಿದ್ದಾರೆ. 7 ತಿಂಗಳಲ್ಲಿ 7 ರೂಪಾಯಿ ಏನಾದರೂ ಅವರು ತಂದಿದ್ದಾರೆ. ಅವರ ಸರ್ಕಾರದಿಂದ ಸಿದ್ದರಾಮಯ್ಯನವರು ಬೊಕ್ಕಸದಿಂದ ಕೊಟ್ಟಿರುವಂಥದ್ದು 7 ರೂಪಾಯಿ ಏನಾಗಿತ್ತು ಅಂತಂದರೆ ದಾಖಲೆ ಸಮೇತ ಬಂದು ಇದೇ ಪತ್ರಿಕಾ ಭವನದಲ್ಲಿ ಅವರು ಪ್ರೆಸ್ ಮೀಟಿಂಗ್ ಮಾಡಿದ್ದಾರೆ. ಅವರು ಈ ವಕ್ತಾರಗಳನ್ನ ಅವರು ಇವನ್ನೆಲ್ಲ ಚೂ ಬಿಟ್ಬಿಟ್ಟು ಸುಮ್ಮನೆ ದಾರಿ ತಪ್ಪಿಸುವಂಥ ಕೆಲಸವನ್ನು ಕೂಡ ಮಾಡ್ತಾರೆ. ಅದಕ್ಕೋಸ್ಕರವಾಗಿ ನಾನು ಇವತ್ತು ನೇರವಾಗಿ ನಾನೇ ಪತ್ರಿಕಾಗೋಷ್ಠಿಗೆ ಬಂದಿದ್ದೀನಿ. ನಾನು ಇಲ್ಲಿ ಕೆಲವೊಂದು ವಿಚಾರಗಳನ್ನು ಬಹಳ ಸ್ಪಷ್ಟವಾಗಿ ಹೇಳಲಿಕ್ಕೆ ಬಯಸ್ತೇನೆ. ಮೊನ್ನೆ ನಡೆದಂತಹ ಅವರು ಏನು ಅಭಿವೃದ್ಧಿ ಕಾರ್ಯಗಳಿಗೆ ಶಂಕುಸ್ಥಾಪನೆ ಅಂತ ಹೇಳಿದ್ರಲ್ಲ, ಅದಕ್ಕೆ 1 ರೂಪಾಯಿಯನ್ನು ಕೂಡ ಸಿದ್ದರಾಮಯ್ಯ ಅವರ ಸರ್ಕಾರ ಕೊಟ್ಟಿರುವಂಥದ್ದು. ಬಿಜೆಪಿ ಅವಧಿಯಲ್ಲಿ ಕೊಡಗಿನ ಸ್ಥಳೀಯ ಸಂಸ್ಥೆಗಳಿಗೆ ಒಟ್ಟು 146 ಕೋಟಿ ನೀಡಲಾಗಿದೆ. ಈಗ ಸಿಎಂ ಚಾಲನೆ ನೀಡಿದ ಎಲ್ಲ ಕಾಮಗಾರಿಗಳು ಬಿಜೆಪಿ ಅವಧಿಯಲ್ಲೇ ಮಂಜೂರಾತಿ ಸಿಕ್ಕಿದೆ. ಆದರೆ ಕಾಂಗ್ರೆಸ್ ಸರ್ಕಾರ ಆರಂಭದಿಂದಲೇ ಹಿಂದಿನ ಕಾಮಗಾರಿಗಳಿಗೆ ತಡೆ ನೀಡಿತ್ತು. 3.5 ತಿಂಗಳವರೆಗೂ ಹಣವನ್ನೇ ರಿಲೀಸ್ ಮಾಡಿಲ್ಲ ಎಂದು ಪ್ರತಾಪ್ ಸಿಂಹ ಆರೋಪಿಸಿದರು. ಸಿಎಂ ಕೊಡಗಿಗೆ ಬಂದಿದ್ದು ಜನರಿಗೆ ಟೋಪಿ ಹಾಕಲೇ ಹೊರತು ಅಭಿವೃದ್ಧಿಗೆ ಅಲ್ಲ ಎಂದು ಪ್ರತಾಪ್ ಸಿಂಹ ಆಪಾದಿಸಿದರು. 22/8/2022 ಅದಾದ್ರ ಇದು ವಿರಾಜಪೇಟೆದು ಪ್ರಾಜೆಕ್ಟ್ ಅಪ್ರೂವಲ್ ಆಗಿರೋದು ಯಾವಾಗ, ಸೋಮರಪೇಟೆದ ಅಪ್ರೂವಲ್ ಆಗಿರ್ಬೇಕಾದ್ರೆ 2023 ಫೈನಲ್ ಅಪ್ರೂವಲ್ ಬಂದಿರುವಂಥದ್ದು 2023 ಜನವರಿ ಮತ್ತು ಫೆಬ್ರವರಿನಲ್ಲಿ ಬಂದಿದೆ. ಇವರ ಸರ್ಕಾರ ಬಂದಾದ ಕೂಡಲೇ ಯಾವುದೇ ಸರ್ಕಾರ ಯಾವುದೇ ಯೋಜನೆಗಳಿರ್ಬೋದು ತಕ್ಷಣಕ್ಕೆ ಹಣ ಮಂಜೂರಾತಿ ನಿಲ್ಲಿಸಬೇಕು. ಎಲ್ಲ ಯೋಜನೆಗಳನ್ನು ಅದನ್ನು ನಿಲ್ಲಿಸಿಬಿಟ್ಟು ಇನ್ನು ಮುಂದೆ ಅದಕ್ಕೆ ಯಾವುದು ಹಣ ಬಿಡುಗಡೆ ಆಗಬಾರ್ದು, ಕಾಮಗಾರಿಗಳು ಅಷ್ಟಕ್ಕೆ ನಿಂತು ಬಿಡಬೇಕು ಅಂತ ಹೇಳಿ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿಯಾಗಿ ಸಂಜೆ ಫಸ್ಟ್ ನಿರ್ಧಾರನೇ ಅದು ಎಲ್ಲದಕ್ಕೂ ಫಂಡ್ ನಿಲ್ಲಿಸಿದ್ರು. ಅಂದರೆ ಹಿಂದಿನ ಸರ್ಕಾರ ಸರ್ಕಾರದೊಂದು ಫಂಡ್ ಕಂಟಿನ್ಯೂಸ್ ಪ್ರೊಸೆಸ್ ಆಗಿರುತ್ತೆ. ಮತ್ತು ಬಿಡ ನಿಲ್ಲಿಸಿದ್ರು, ಹೆಚ್ಚು ಕಡಿಮೆ 100 ತಿಂಗಳು ಫಂಡ್ ರಿಲೀಸ್ ಮಾಡಲಿಲ್ಲ. ಆನಂತರ ಈಗ ಬಂದ್ಬಿಟ್ಟು ಚುನಾವಣೆ ಹತ್ತಿರ ಬರ್ತಾ ಇದೆ ಅಂತ ಯುವ ನಿಧಿ ಅಂತ ಎಲ್ಲ ಕಡೆ ಇಷ್ಟಿಂದವರೆಗೂ ನೋಡಿದಂತೆ ನಡೆದ ಸರ್ಕಾರ ಅಂತ ಬೋರ್ಡ್ ಹಾಕೊಂಡು ಓಡಾಡ್ತಿದ್ರು. ಈಗ ಯುವ ನಿಧಿ ಅಂತ ಒಂದು ನಾಟಕ ಸ್ಟಾರ್ಟ್ ಮಾಡಿದ್ವಿ. ಕೊಡಗಿ ಬಂದಿರೋದು ಅಷ್ಟೇ, ಕೊಡಗಿನ ಜನರಿಗೆ ಟೋಪಿ ಹಾಕಕ್ಕೆ ಬಂದಿರುವಂಥದ್ದು ಹೊರತು ಇವರೇನು ಅಭಿವೃದ್ಧಿ ಕಾರ್ಯನ ಏನು ತಂದಿರುವಂಥದ್ದು. ಬಿಜೆಪಿ ಶಾಸಕರಾಗಿದ್ದ ರಂಜನ್ ಮತ್ತು ಬೋಪಯ್ಯ ಶಿಫಾರಸು ಮಾಡಿದ ಕಾಮಗಾರಿಗಳಿಗೆ ಕಾಂಗ್ರೆಸ್ ಚಾಲನೆ ನೀಡುತ್ತಿದೆ. ಕೊಡವ ಸಮಾಜಗಳ ಅಭಿವೃದ್ಧಿಗೆ ಬಿಜೆಪಿ ಸರ್ಕಾರ 10 ಕೋಟಿ ಮಂಜೂರು ಮಾಡಿದ್ದು ಶಿಫಾರಸು ತಡವಾಗಿದ್ದರೂ ಅದಕ್ಕೂ ಮುನ್ನ ಹಣ ಬಿಡುಗಡೆಯಾಗಿದೆ. ಇದನ್ನೇ ದೊಡ್ಡ ವಿವಾದವಾಗಿ ಬೆಳೆಸಲಾಗುತ್ತಿದೆ ಎಂದು ಸ್ಪಷ್ಟನೆ ನೀಡಿದ ಪ್ರತಾಪ್ ಸಿಂಹ, ಕೌಟುಂಬಿಕ ಹಾಕಿ ಹಬ್ಬಗಳಿಗೆ ಬಿಜೆಪಿ ಸರ್ಕಾರ ನಿರಂತರ ಅನುದಾನ ನೀಡಿದ್ದರು, ಕಾಂಗ್ರೆಸ್ ಅವಧಿಯಲ್ಲಿ ಶಾಂತಿ ಅಂಡ ಮತ್ತು ಬಿದ್ದಾಟಂಡ ಹಾಕಿಗೆ ಯಾಕೆ ಹಣ ನೀಡಿಲ್ಲ ಎಂದು ಪ್ರಶ್ನಿಸಿದರು. ಮಡಿಕೇರಿಯ ಜಿಲ್ಲಾಸ್ಪತ್ರೆ, ಕ್ರಿಟಿಕಲ್ ಕೇರ್ ಸೆಂಟರ್ಗಳು ಬಿಜೆಪಿ ಸರ್ಕಾರದ ಕೊಡುಗೆ. ಬರ ಪರಿಹಾರಕ್ಕೆ ಕೇಂದ್ರದಿಂದ ಹಣವನ್ನೇ ನೀಡಿಲ್ಲ ಎಂದು ಹೇಳಿಕೊಳ್ಳುತ್ತಿರುವ ಸಿಎಂ, ಎಲ್ಲ ರಾಜ್ಯಗಳಿಗೂ ಇನ್ನಷ್ಟೇ ಅನುದಾನ ಬಿಡುಗಡೆ ಆಗಬೇಕಿದೆ ಎಂಬ ಸತ್ಯವನ್ನು ಮರೆಮಾಚಿದ್ದಾರೆ. ಎಕ್ಸ್ಪ್ರೆಸ್ ವೇ, ಕೊಡಗಿನಲ್ಲಿ 56 ಮೊಬೈಲ್ ಟವರ್ಗಳು, ಸುಮಾರು 83 ಕಿಲೋಮೀಟರ್ ರಸ್ತೆ ಕಾಮಗಾರಿ, ಸಂಪಾಜೆ ಬಳಿ ತಡೆಗೋಡೆ, ಇವಿಷ್ಟು ಅಲ್ಲದೆ ಮೈಸೂರು ಭಾಗದಲ್ಲಿ ಆಗಿರುವ ಕೋಟ್ಯಾಂತರ ವೆಚ್ಚದ ಕಾಮಗಾರಿಗಳು ಅಭಿವೃದ್ಧಿ ಅಲ್ಲವೇ ಎಂದು ಪ್ರತಾಪ್ ಸಿಂಹ ಪ್ರಶ್ನಿಸಿದರು.